ಸರ್ಕಾರಕ್ಕೆ ಇದು ಬೇಕಾಗಿತ್ತ ತರಾತುರಿಯಲ್ಲಿ ವ್ಯಾಕ್ಸಿನ್ ಅನ್ನ ಆರಂಭಿಸಿ ಈಗ ಸಂಕಷ್ಟಕ್ಕೆ ಸಿಲುಕೊಂಡಿರೋದು ವ್ಯಾಕ್ಸಿನ್ ನಿಲ್ದಿದ್ರು ಕೂಡ ವ್ಯಾಕ್ಸಿನ್ ನಾಟಕ ಆಡಿದೆ ಸರ್ಕಾರ ಅಭಿಯಾನ ಆರಂಭ ಮಾಡಿ ಸರ್ಕಾರದ ಹುಡುಗಾಟಕ್ಕೆ ಈಗ ಪರಿತಪಿಸ್ತಾ ಇರೋದು ಮಾತ್ರ ಜನ ಬೆಳಗ್ಗೆಯಿಂದ ಕಾದಿದ್ದಾರೆ ಆದ್ರೂ ಕೂಡ ವ್ಯಾಕ್ಸಿನ್ ಸಿಕ್ಕಿಲ್ಲ ಯಾರಿಗೂ ಕೂಡ ಸಹಜವಾಗಿ ಆಕ್ರೋಶ ವ್ಯಕ್ತ ವ್ಯಕ್ತ ಆಗ್ತಾ ಇದೆ ಜೊತೆಗೆ ಹಲವಾರು ಕಡೆ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ ಸರ್ಕಾರಕ್ಕೆ ನಾಳೆ ಬನ್ನಿ ಅಂತ ಹೇಳ್ತಾ ಇದೆ ನಾಳೆ ಬಾ ಸರ್ಕಾರ ಜನರಿಗೆ ಲಸಿಕೆ ಅಭಿಯಾನವನ್ನ ಆರಂಭ ಮಾಡೋದು ಯಾಕೆ ಅದಾದ ಬಳಿಕ ಜನ ಲಸಿಕೆ ಬೇಕು ಅಂತ ಲಸಿಕಾ ಕೇಂದ್ರಗಳಿಗೆ ಬಂದ್ರೆ ಹೀಗೆ ಬೋರ್ಡ್ ಗಳನ್ನ ಹಾಕಿದ್ದಾರೆ ವ್ಯಾಕ್ಸಿನ್ ಇಲ್ಲ ನೋ ಸ್ಟಾಕ್ ಮತ್ತೆ ಅದು ಸ್ಟಾಕ್ ಬಂದ ಮೇಲೆ ಇದೇ ರೀತಿ ನೋಟಿಸ್ ಮೂಲಕ ತಿಳಿಸ್ತೀವಿ ಅನ್ನುವಂತ ನೋ ಸ್ಟಾಕ್ ಬೋರ್ಡ್ ಗಳಷ್ಟೇ ಕಾಣ್ತಾ ಇದೆ ಬಿಟ್ರೆ ಎಲ್ಲೂ ಕೂಡ ವ್ಯಾಕ್ಸಿನ್ ಸಿಗ್ತಾ ಇಲ್ಲ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ಸುಕೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುಕೇಶ ಸರ್ಕಾರಕ್ಕೆ ಬೇಕಿತ್ತ ಇದು ಅಂತ ಈ ಸಂದರ್ಭದಲ್ಲೂ ಕೂಡ ದಾಸ್ತಾನು ಮಾಡಿಟ್ಕೊಳ್ಳದೆ ತೋರ್ಪಡಿಕೆ ಮಾಡ್ಕೊಳ್ಳಕ್ ಹೋಗಿ ಸರ್ಕಾರ ಅಂತ ಖಂಡಿತ ವಿಜಯ್ ಇದು ನಾಳೆ ಬಾ ಸರ್ಕಾರ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದೆ ಮೊದಲನೇದಾಗಿ ಸರ್ಕಾರಕ್ಕೆ ಇದ್ದಂತ ಮಾಹಿತಿ ಅಂದ್ರೆ ವ್ಯಾಕ್ಸಿನೇಷನ್ ಸಪ್ಲೈ ಮಾಡುವಂತ ಕಂಪನಿಗಳು ಹದಿನೆಂಟು ವರ್ಷದಿಂದ ಮೇಲ್ಪಟ್ಟು ನಲವತ್ನಾಲ್ಕು ವರ್ಷದೊಳಗಿನವರಿಗೆ ಬೇಕಾದಂತ ವ್ಯಾಕ್ಸಿನೇಷನ್ ಡಿಮ್ಯಾಂಡ್ ಏನು ಸರ್ಕಾರ ಇಟ್ಟಿತ್ತು ಮೂರುವರೆ ಕೋಟಿ ಡೋಸ್ ಬೇಕು ಅನ್ನುವಂಥದ್ದು ಆ ಹಂತದಲ್ಲಿ ಮೊದಲ ಹಂತವಾಗಿ ಒಂದು ಕೋಟಿ ಡೋಸ್ ಅನ್ನ ಮುಂದಾಗಿತ್ತು ಆದರೆ ಆ ಹಂತದಲ್ಲಿ ಕಂಪನಿಗಳು ಸ್ಪಷ್ಟವಾಗಿ ಹೇಳಿದ್ದು ಮೇ ಮೂರನೇ ವಾರದವರೆಗೆ ಯಾವ ಕಾರಣಕ್ಕೂ ಕೂಡ ನಿಮಗೆ ವ್ಯಾಕ್ಸಿನೇಷನ್ ಕೊಡೋಕೆ ಸಾಧ್ಯ ಇಲ್ಲ ಅನ್ನುವಂಥದ್ನ ಹಾಗಾಗಿ ಸಹಜವಾಗಿ ವ್ಯಾಕ್ಸಿನೇಷನ್ ಕೊಡಲ್ಲ ಅನ್ನುವಂಥ ತೀರ್ಮಾನಕ್ಕೆ ಸರ್ಕಾರವು ಬಂದಿತ್ತು ಆದರೆ ಪ್ರಧಾನಿ ಮೋದಿ ಅವರು ಹೇಳಿದಂತ ಹಿನ್ನೆಲೆಯಲ್ಲಿ ಮೇ ಒಂದನೇ ತಾರೀಕು ನಾವು ಇದಕ್ಕೆ ಚಾಲನೆ ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳೇ ಸ್ವತಃ ಬೌರಿಂಗ್ ಹಾಸ್ಪಿಟಲ್ಗೆ ಹೋಗಿ ಚಾಲನೆಯನ್ನು ಕೊಟ್ಟರು ಒಂದು ಮೂರ್ನಾಲ್ಕು ದಿನ ಕೆಲವು ಕಡೆಗಳಲ್ಲಿ ಹಾಕಿದಂತೆ ಮಾಡಿದ್ರು ಆದರೆ ಈಗ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದ್ದಂತೆ ಸರ್ಕಾರದ ಬಳಿ ವ್ಯಾಕ್ಸಿನೇಷನ್ ಶಾರ್ಟೇಜ್ ಇದೆ ಶಾರ್ಟೇಜ್ ಆಗುತ್ತೆ ಶಾರ್ಟೇಜ್ ಇರಲ್ಲ ಇದೆ ಮತ್ತು ಕೊಡೋಕ್ಕಾಗಲ್ಲ ಆಗಲ್ಲ ಅನ್ನೋದು ಮೊದಲೇ ಗೊತ್ತಿತ್ತು ಜೊತೆಗೆ ಮೇ ಮೂರನೇ ವಾರದವರೆಗೂ ಕೂಡ ಸಿಗಲ್ಲ ಅನ್ನೋದು ಕೂಡ ಸರ್ಕಾರಕ್ಕೆ ಗೊತ್ತಿತ್ತು ಹಾಗಿದ್ದೂ ಕೂಡ ಆ ಒಂದು ಅಭಿಯಾನಕ್ಕೆ ಮುಖ್ಯಮಂತ್ರಿಗಳು ಚಾಲನೆಯನ್ನು ಕೊಟ್ಟಂಥದ್ದು ಅದರ ಪರಿಣಾಮವನ್ನು ಈಗ ಜನ ಅನುಭವಿಸುವಂತಾಗಿದೆ ಕೆಲವರಿಗೆ ಫಸ್ಟ್ ಡೋಸ್ ಆಗಿದೆ ನಾಲ್ಕೈದು ವಾರ ಅಲ್ಲ ಏಳೆಂಟು ವಾರಗಳು ಕಳೆದರೂ ಕೂಡ ಎರಡನೇ ಡೋಸ್ಗೆ ವ್ಯಾಕ್ಸಿನೇಷನ್ ಸಿಗ್ತಾ ಇಲ್ಲ ಕೆಲವೇ ದಿನಗಳಲ್ಲಿ ಹೇಳಿದ್ರು ಎರಡನೇ ಡೋಸ್ ಕೊಡಬೇಕು ಫಸ್ಟ್ ಡೋಸ್ ಅನ್ನು ಸ್ಟಾಪ್ ಮಾಡಿ ಅಂತ ಹಾಗೆ ಸ್ಟಾಪ್ ಮಾಡಿದ್ರು ಕೂಡ ಕೋವಿಶೀಲ್ಡ್ ಸಿಗ್ತಾ ಇದೆ ಕೋವ್ಯಾಕ್ಸಿನ್ ಸಿಗ್ತಾ ಇಲ್ಲ ಹೀಗೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಜನರು ಡಿಮ್ಯಾಂಡ್ ಮಾಡ್ತಾ ಇದಾರೆ ಡಿಮ್ಯಾಂಡ್ಗೆ ತಕ್ಕಷ್ಟು ಅವರಿಗೆ ವ್ಯಾಕ್ಸಿನೇಷನ್ ಸಿಗ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗ್ತಿದೆ ಅನಿವಾರ್ಯವಾಗಿ ಆರೋಗ್ಯ ಸಿಬ್ಬಂದಿಗಳು ನಾಳೆ ಬನ್ನಿ ಅನ್ನುವಂಥ ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ ವಿಜಯ್ ಓಕೆ ಧನ್ಯವಾದ ಸುಖೇಶ್ ಮಾಹಿತಿಗಾಗಿ ನೋಡಿ ಸರ್ಕಾರ ಮಾಡಿರೋ ಈಡವಟ್ಟಿಗೆ ಜನ ಈಗ ಬೇಚಿಗೆ ಸಿಲು